ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹಾವು ಹಾಲು ಕುಡಿಯುವುದಿಲ್ಲ, ಹಾವಿಗೆ ಹಾಲು. ಬಸವ ಪಂಚಮಿ ಆಚರಿಸಲು ನಗರದಲ್ಲಿ ಶಿವರಂಜನ್ ಸತ್ಯಂಪೇಟೆ ಕರೆ. ನೂತನ ಮೇಯರ್ ಯಲ್ಲಪ್ಪ ನಾಯ್ಕೋಡಿಗೆ ಉದಯನಗರ ಬಡಾವಣೆ ಜನರಿಂದ ಸನ್ಮಾನ. ಮೂಡಾ ಹಗರಣ ಸತ್ಯಕ್ಕೆ ದೂರವಾಗಿದೆ, ಡಿಜಿ ಸಾಗರ್ ಆರೋಪ. ಈಗ ವಾರ್ತೆಗಳ ವಿವರ. ಸಾಂಪ್ರದಾಯಿಕ ಸಮಾಜವನ್ನು ವೈಜ್ಞಾನಿಕ ಪ್ರಜ್ಞೆಯೊಂದಿಗೆ ಮಾದರಿ ಸಮಾಜವಾಗಿ ರೂಪಿಸಲು 12ನೇ ಶತಮಾನದಲ್ಲಿ ಬಸವಣ್ಣನವರು ಶತ ಪ್ರಯತ್ನ ಪಟ್ಟರು ಎಂದು ಪತ್ರಕರ್ತ ಲೇಖಕ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಅಭಿಪ್ರಾಯಪಟ್ಟರು. ಜಾಗತಿಕ ಲಿಂಗಾಯತ ಮಹಾಸಭಾ, ಮಾನವ ಬಂಧುತ್ವ ವೇದಿಕೆ, ಸಂಸ್ಕಾರ ಪ್ರತಿಷ್ಠಾನ, ಕಲಬುರಗಿ ಆರ್ಟ್ ಥಿಯೇಟರ್ ಸಹಯೋಗದಲ್ಲಿ ಆದರ್ಶ್ ನಗರದ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಬಸವ ಪಂಚಮಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅವರು, ಬಸವಣ್ಣನವರ ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು ಎಂಬ ವಚನದಲ್ಲಿ 6 ಸಾಲುಗಳಿದ್ದು, ಮೊದಲಿನ 4 ಸಾಲುಗಳು ಮನುಷ್ಯ ಬದುಕಿನ ವಿರೋಧಾಭಾಸಗಳನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ನಾಗರ ಪಂಚಮಿಯೆಂದು ಹಾವಿನ ಹುತ್ತಕ್ಕೆ ಕಲ್ಲನಾಗರಕ್ಕೆ ಹಾಲೆರೆಯುವ ಬದಲು ಹಸಿದವರಿಗೆ, ಬಡ ಮಕ್ಕಳಿಗೆ ಹಾಲುಣಿಸುವ ಮೂಲಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂದು ತಿಳಿಸಿದರು. ದೇವರಿಗೆ ಇದು ಕೊಡ್ತೇವೆ ಎಬ್ಬಳ
ಅತಿಥಿಯಾಗಿದ್ದ ರಾಷ್ಟ್ರೀಯ ಬಸವದಳ ಅಧ್ಯಕ್ಷ ಆರ್ಜಿ ಶೆಟ್ಗಾರ್, ಹಿರಿಯ ಲೇಖಕ ಅಪ್ಪಾರಾವ್ ಅಕ್ಕೋಣೆ, ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಪ್ರಭುಲಿಂಗ್ ಮಹಾಗಾಂವ್ಕರ್, ಉಪನ್ಯಾಸಕ ಜೆ ಮಲ್ಲಪ್ಪ, ಸುನಿಲ್ ಮಾನ್ಪಡೆ ಮಾತನಾಡಿ, ನಮ್ಮ ಹಬ್ಬ ಹರಿದಿನಗಳಿಗೆ ಇತಿಹಾಸ ಹಾಗೂ ಮಹತ್ವವಿದೆ. ಆದರೆ ಅದರ ಹಿಂದೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ಸಮುದಾಯ, ಸಾಮೂಹಿಕ, ಮಾನವೀಯ ಸಂಬಂಧ ಬೆಸೆಯುವ ವಿಚಾರಗಳಿವೆ. ಅವುಗಳನ್ನು ಅರಿತು ಆಚರಿಸಬೇಕು. ಪ್ರೀತಿಯ ಕೊರತೆ ಗಟ್ಟಿಗೊಳಿಸುವ ಈ ಹಬ್ಬವನ್ನು ವೈಜ್ಞಾನಿಕ ವೈಚಾರಿಕ ಹಿನ್ನೆಲೆಯಲ್ಲಿ ಆಚರಿಸಬೇಕು ಎಂದು ಕರೆ ನೀಡಿದರು. ವಿಜ್ಞಾನ ಬೆಳಿಬೇಕು, ಅಜ್ಞಾನ ಅಳಿಬೇಕು, ಸತ್ಯ ಇರಬೇಕು, ಅಸತ್ಯ ನಶಿಸಬೇಕು ಅನ್ನುವ ಎರಡು ದೇವರೊಂದಿಗೆ ಮತ್ತು ವೈಜ್ಞಾನಿಕ ಅರಿವು ಬೆಳೆಯಲಿ. ಬಸವ ವಿಚಾರಗಳು ಜಗತ್ತಿಗೆ ಸಾರಲಿ, ಅಜ್ಞಾನ ಮೂಢನಂಬಿಕೆ ನೆಲಕ್ಕೆ ಹೋಗಲಿ ಅನ್ನುವ ಆಶಯದೊಂದಿಗೆ ನಾವು ಬಸವ ಪಂಚಾಯಿತಿ ಆಚರಣೆ ಮಾಡ್ತೀವಿ. ದಯವಿಟ್ಟು ನೀವು ಕೃತಜ್ಞತೆ ದಾನೆ ಯಾರಾದರೂ ಒಂದು ಹತ್ತು ಜನ ಈ ಹಾಲು ಪೌಷ್ಟಿಕ ಆದಂತಹ ಹಾಲನ್ನ ಎಲ್ಲಾದರೂ ಚೆಲ್ಲು ಬಂದು ಬಡ ಮಕ್ಕಳಿಗೆ ಕೊಡ್ರಿ, ನೀವು ಕೊಡಿ, ದಯವಿಟ್ಟು ನೆಲಕ್ಕೆ ಹಾಕ್ಬೇಕು ಅಂತೇಳಿ ಮನವಿ ಮಾಡುತ್ತೇನೆ. ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕ ನಾಗೇಂದ್ರ ಜವಳಿ, ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಸಂಘದ ಗೌರವಾಧ್ಯಕ್ಷ ಶಾಂತಪ್ಪ ಪಾಟೀಲ್ ವೇದಿಕೆಯಲ್ಲಿದ್ದರು. ಕಲಬುರಗಿ ಆರ್ಟ್ ಥಿಯೇಟರ್ನ ಸುನಿಲ್ ಮಾನ್ಪಡೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಮೈಲಾರಿ ದೊಡ್ಮನಿ ನಿರೂಪಿಸಿದರು. ಸಂಗಮೇಶ್ ಕಲಬುರಗಿ ವಂದಿಸಿದರು. ವಿಠಲ್ ಚಿಕಣಿ, ಬಸವರಾಜ್ ಬಾವಿ, ಸಂಗಮೇಶ್ ಗುಬ್ಬೇವಾಡ್, ಅನಿಲ್ ಮಂಗ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಗರದ ಉದಯನಗರ ಬಡಾವಣೆಯಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ನೂತನ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರನ್ನು ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಯಲ್ಲಪ್ಪ ನಾಯ್ಕೋಡಿ ಅವರು ವಾರ್ಡ್ 53ರಿಂದಲೇ ಆಯ್ಕೆಯಾಗಿ ಇದೀಗ ಮೇಯರ್ ಆಗಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆ ಬಡಾವಣೆಯ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಭಾಗವಹಿಸಿ ಯಲ್ಲಪ್ಪ ನಾಯ್ಕೋಡಿ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು. Thank you.
ಬಳಿಕ ಮಾತನಾಡಿದ ಅವರು, ಉದಯನಗರ ಬಡಾವಣೆಯು ನಮಗೆ ಕಾರ್ಪೊರೇಟರ್, ಎಂಎಲ್ಎ ಹಾಗೂ ಎಂಪಿ ಚುನಾವಣೆಯಲ್ಲಿ ಗೆಲುವಿಗೆ ಸಹಕಾರ ನೀಡಿದ್ದು, ನಾವು ಈ ಬಡಾವಣೆಯ ಅಭಿವೃದ್ಧಿಗೆ ಹೆಚ್ಚಿನ ಅನುಮೋದನೆ ನೀಡುತ್ತೇನೆಂದು ಆಶ್ವಾಸನೆ ನೀಡಿದರು. ಅಫ್ಜಲ್ಪುರ್ ತಾಲೂಕು ಔರಾದ್ನಲ್ಲಿ ಅವರ ತಂದೆ ಜನನ. ಅವ್ರ ತಂದೆ ಕೂಡ ಇಲ್ಲಿ ಕೂಲಿ ಕೆಲಸಕ್ಕಾಗಿ MSK ಮಿಲ್ಲಿಗೆ ಬಂದು MSK ಮಿಲ್ನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಖರ್ಗೆಯವ್ರ ತಂದೆಯವರು ಅವ್ರ ತಂದೆಯವರು ಒತ್ತಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಇತ್ತು. ಅವರ ಪುತ್ರ ಯಲ್ಲಪ್ಪ ನಾಯ್ಕೋಡಿ ಬಹಳ ಬಡ ಕುಟುಂಬದಲ್ಲಿ. ಅವಾಗ MSK ಮಿಲ್ನ ನೌಕರಿ ಅಂದ್ರೆ 10 ರೂಪಾಯಿ ನೀನು ಹಿಡ್ಕೊಂಡು ಪಗಾರ, ಬರೀ 10 ರೂಪಾಯಿ ಪಗಾರ ಹಿಡ್ಕೊಂಡು 100 ರೂಪಾಯಿ ದಾಟಬೇಕಾದ್ರೆ ಭಾಳ ಆಯ್ತು. ಅಂಥ ಬಡ ಕುಟುಂಬದಿಂದ ಕಷ್ಟದಿಂದ ಬಂದು ಒಂದು ಒಳ್ಳೆಯ ವಿದ್ಯಾವಂತ BA ಗ್ರ್ಯಾಜುಯೇಟ್ ಆಗಿ 3 ಬಾರಿ ಮಹಾನಗರ ಪಾಲಿಕೆ ಸದಸ್ಯನಾಗಿ, ಇದು 4ನೇದು, 3 ಬಾರಿ ಮಹಾನಗರ ಪಾಲಿಕೆ ಸದಸ್ಯರಾದರು. ಇನ್ನು 4ನೇ ಬಾರಿ ಏನಪ್ಪ ಅಂದ್ರೆ ನಾವು ಗಿಫ್ಟೆಡ್ MLA ಅಂತೇಳಿ ನನಗೊಂದು ಪ್ರಿಫರೆನ್ಸ್ ಕೊಟ್ರೆ ಯಾರಿಗೆ ನೋಡ್ಬೇಕು, ನಾವು ಬೇರೆ ಗೊತ್ತಿರಲಿಲ್ಲ ಇಲ್ಲಿ ಬರ್ತಂದ ಅಲ್ಲಿ ಅನ್ನ ಅಂತೇಳಿ. ನಾವೊಂದು ಇಲ್ಲಿ ಕ್ಯಾಂಡಿಡೇಟ್ ನಮ್ಮ ಸುಬೇದಾರದ ನನ್ನ ಖಾಸ್ ಮನುಷ್ಯ, ನಾವು ಎಲ್ಲರೂ ಕೂಡ ತಯಾರು ಮಾಡಿದ್ದು. ಆಮೇಲೆ ನಮ್ಮ ವೀರನಾಯಕರು, ದಿಲೀಪ್ ಪಾಟೀಲ್ರು, ಖನಿಜ ಪಾಟೀಲ್ ಮೇಡಮ್ ಅವರು ಎಲ್ಲರಿಗೂ ಒತ್ತಡ ಬಂತು ಭಾಳಷ್ಟು. ಇಲ್ಲ ಯಲ್ಲಪ್ಪ ನಾಯ್ಕೋಡಿಯವ್ರು ಇಲ್ಲಿ, ನಾನು ಅಂದೆ ಅಲ್ಲಿಯವ್ರು ಇಲ್ಲಿ ಯಾಕೆ ಬರ್ಬೇಕು ರೀ ಅಂದೆ. ಇಲ್ಲ ಒಳ್ಳೆ ಮನುಷ್ಯನ, ನನಗಂತೂ ಭಾಳ ಪರಿಚಯ ಇದ್ದೆ. ಮತ್ತು ಎಲ್ಲರಿಗೂ ಹೇಳಿದೆ, ನಮ್ಮ ಹುಡುಗಿಗೆ ಹೇಳಿದೆ, ಆಯ್ತಪ್ಪ ತಡಿ ಇದು ಹೋಲಿ ಅಂತ ಹೇಳಿ ಎಲ್ಲರೂ ಸೇರಿ ಏನಪ್ಪ ಅಂದರೆ ಯಲ್ಲಪ್ಪ ನಾಯ್ಕೋಡಿ ನಮ್ಮ ಪುಣ್ಯ, ಒಳ್ಳೆ ಮನುಷ್ಯ ಸಿಕ್ಕನ, ಒಳ್ಳೆಯ ಮೇಯರ್ ಆಗಿದ್ದಾನೆ ನಮ್ಮ ಭಾಗದಲ್ಲಿ ಬಂದು ಅವ್ರಿಗೆ ಟಿಕೆಟ್ ಕೊಟ್ಟು ನೀವೆಲ್ಲರೂ ಆರಿಸಿ ತಂದಿದ್ದೀರಿ, ಭಾಳ ಸಂತೋಷಿಸ ಪದ್ಮಾಜಿ ನಿಮಗೆಲ್ಲ ಧನ್ಯವಾದ ಹೇಳ್ತೀವಿ. ನೀವು ಎಲ್ಲ ಓಡಾಡಿರಿ ಯಲ್ಲಪ್ಪನ ಸಲುವಾಗಿ, ನೀವು ಬೇರೆ ಪಾರ್ಟಿ ಇದ್ರು ಕೂಡ ಇದು ಮಾಡಿದ್ದೀವಿ. ನನ್ನ ಆತ್ಮೀಯ ಗೆಳೆಯ ಕ್ಲಾಸ್ಮೇಟ್ ಪದ್ಮಾಜಿ, ಅದಕ್ಕೆ ಎಲ್ಲರಿಗೂ ಏನಪ್ಪ ಅಂದ್ರೆ ಭಾಳ ಒಕ್ಕಟ್ಟಿನಿಂದ ಆರಿಸ್ತಂದ ಸಲುವಾಗಿ ಇವತ್ತು ಮೇಯರ್ ಆಗಿದೆ. ಮೇಯರ್ ಆದ್ರೂ ಕಟ್ಟಕ್ಕೆ ಬತ್ತಲ್ಲಿ ಅಲ್ಲೊಬ್ರು ತಂದು ಅಪ್ಲಿಕೇಶನ್ ಹಾಕಿದ್ರು ಯಲ್ಲಪ್ಪ ನಾಯ್ಕುಡಿ, ನಾವು 3 ದಿನ ಅದೇ ಓಡಾಡೇವು, ಇದು ಬರಂಗಿಲ್ಲ, ಒಂದು ಮನುಷ್ಯಂಗೆ ಎಡೆಡೆ ಹಂಗೆ ಸರ್ಟಿಫಿಕೇಟ್ ಕೊಡ್ತೀರಿ ಸರ್, ಅದನ್ನು ರಿಜೆಕ್ಟ್ ಆಯಿತು. ಮೊದಲನೇ ಸಲ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಮೇಯರ್ ಮತ್ತು ಡೆಪ್ಟಿ ಮೇಯರ್ ಎಲ್ಲ ಸ್ಥಾಯಿ ಸಮಿತಿಗಳು ಚುನಾವಣೆ ಇಲ್ಲದೆ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥದ್ದು. ಈ ವೇಳೆ ಮಾತನಾಡಿದ ಉದಯನಗರ ಬಡಾವಣೆ ಸಂಘದ ಕಾರ್ಯದರ್ಶಿ ದೇವೇಂದ್ರಪ್ಪ ತೋಟನೂರ್ ಅವರು, ಯಲ್ಲಪ್ಪ ನಾಯ್ಕೋಡಿ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾಗಿ ಸುಮಾರು ಅಭಿವೃದ್ಧಿ ಕಾರ್ಯಗಳು ಮಾಡಿ ಜನಮೆಚ್ಚಿನ ನಾಯಕರಾಗಿ ಕ್ರಿಯಾಶೀಲ ಯೋಜನೆಗಳಿಗೆ ನಾಂದಿ ಹಾಡಿದ್ದಾರೆ. ಇಂತಹ ನಾಯಕನು ಮಹಾಪೌರರಾಗಿದ್ದು ನಮ್ಮ ಬಡಾವಣೆಗೆ ಹೆಮ್ಮೆ ಹಾಗೂ ಗರ್ವ ವಿಷಯ ಎಂದು ಅಭಿಪ್ರಾಯಪಟ್ಟರು. ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು, ನನಗೆ ಉದಯನಗರ ಬಡಾವಣೆ ತವರು ಮನೆ ಇದ್ದ ಹಾಗೆ, ನಾನು ಮುಂಚೆ 2 ಬಾರಿ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದು ನನಗೆ ಈ ಅವಕಾಶ ಒಲಿದು ಬಂದಿಲ್ಲ. ಆದರೆ ನನ್ನ ತವರು ಮನೆಯಾದ ಉದಯನಗರ ಬಡಾವಣೆ ಮೂಲಕ ಈ ಸೌಭಾಗ್ಯ ಒದಗಿದ್ದು ತುಂಬ ಸಂತೋಷವಾಗಿದೆ. ಮುಂಬರುವ ದಿನದಲ್ಲಿ 53ನೇ ಬಡಾವಣೆಯನ್ನು ಮಾದರಿ ಬಡಾವಣೆಯಾಗಿ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ನನಗೆ ಒಂದು ಸನ್ಮಾನ ಸಂದರ್ಭ ಹಾಕಿಕೊಟ್ಟಿದ್ರಿ, ಇದಕ್ಕೆ ನಾನು ಕೋಟಿ ಕೋಟಿ ಪ್ರಣಾಮಗಳು ಸಲ್ಲಿಸ್ತೇನೆ. ಏಕೆಂದರೆ ನಾನು ಮೊದಲು ಇಲ್ಲೇ ವಾಸ ಮಾಡ್ತಿದ್ದೆ, ಅದ ನಂತರ ನಾನು 1996 ಈ ಭಾಗ ಸದ್ಯ ಏನು ST ಇತ್ತು, ಅದೇ ರೀತಿ 96 ಒಂದು ವಾರ್ಡ್ ನಂಬರ್ 7 ST ಬಂದಿತ್ತು. ಅಲ್ಲಿ ಜನ ಏನದು ST ಯಾರು ಸಿಗಂಗಿಲ್ಲ, ನೀ ಬರಪ್ಪ ಅಂತ ಹಂಗೆ ಆತ್ಮೀಯ ಫ್ರೆಂಡ್ಸ್ ಇದ್ರು. ST ಅಂತ ಕ್ಯಾಂಡಿಡೇಟ್ ಅಲ್ಲ, ಲೇಬರ್ ಏರಿಯಾ, ಅದು ಲೇಬರ್ ಕ್ಲಾಸ್ ಏರಿಯಾ. ನನಗೆ ಕರ್ಕೊಂಡು ನಿಲ್ಲಿಸಿದ್ರು, ನಿಲ್ಲಿಸಿ ಗೆದ್ದಿಸ್ರು, ಗೆದ್ದಿಸಿದಂತ ಇದು ಕಂಟಿನ್ಯೂ ಮತ್ತೆ ಅಲ್ಲೇ ನನಗೆ 3 ಟೈಮ್ ಗೆದ್ದಿಸ್ರು. ನಾನು ಅಲ್ಲೇ ಶಾಲೆ ಕಾಲೇಜ ಮಾಡ್ಕೊತ ಅಲ್ಲೇ ಕೂತಿದ್ದೆ, ಮನಿ ಇಲ್ಲೇ ಇತ್ತು, ಮನಿ ಬಾಡಿಗೆ ಕೊಟ್ಟು ಹೋಗಿದೆ. ಅದು ದೇವ್ರಕೊಂಡೆ ನೋಡ್ರಿ, ನಾನು 3 ಟೈಮ್ ಅಲ್ಲಿ ಎಲೆಕ್ಷನ್ ಗೆದ್ದರ್ಸೆ ಅಂತ ಏನೂ ಆಗಿದ್ದಿಲ್ಲ. ಬಟ್ ಇಲ್ಲಿ 4ನೇ ಟೈಮಲ್ಲಿ ಗೆದ್ದ ನಂತರ ಒಂದು ದೊಡ್ಡ ಹುದ್ದೆ ಮಹಾಪೌರ ಸ್ಥಾನ ಸಿಕ್ಕಿದ್ದು ತಮ್ಮೆಲ್ಲರ ಒಂದು ಆಶೀರ್ವಾದ. ಏಕೆಂದ್ರೆ ತಾವು ನನ್ನನ್ನು ಸದಸ್ಯನನ್ನಾಗಿ ಮಾಡದಿದ್ರೆ ನಾನು ಮಹಾಪೌರ ಆಗ್ತಿದ್ದಿಲ್ಲ. ತಾವೆಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಟು, ನಮ್ಮ ಪಕ್ಷದ ಮೇಲೆ ನಂಬಿಕೆ ಇಟ್ಟು, ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರ ಒಂದು ಮೇಲೆ ನಂಬಿಕೆ ಇಟ್ಟು ನನಗೇನು ತಾವು ಕಾರ್ಪೊರೇಟರ್ ಮಾಡಿದ್ರಿ, ಅದು ಒಂದು ನನ್ನ ಪುಣ್ಯ. ಏಕೆಂದ್ರೆ ಈ ಭಾಗದಲ್ಲಿ ಕಾರ್ಪೊರೇಟರ್ ಮಾಡಿದ ನಂತರ ಅದು ನೋಡಿ, ಇಲ್ಲೇ ST ಸದಸ್ಯರು 53 ಮತ್ತು ST ಮೇಯರ್ನು ಬಂದಿದ್ದರಿಂದ ತಮ್ಮ ಪುಣ್ಯ ಅಂತ ನಾನು ಅನ್ಬೋದು. ಯಾಕಂದ್ರೆ ತಮ್ಮೆಲ್ಲರ ಆಶೀರ್ವಾದದಿಂದ ST ಕಾರ್ಪೊರೇಟರ್ ಮತ್ತು ST ಮೇಯರ್ ಆಗಿ ಬಂದಿದ್ದು ನನ್ನ ಒಂದು ಸೌಭಾಗ್ಯ. ಸಮಾರಂಭದಲ್ಲಿ ಪಾಲಿಕೆ ಉಪಮಹಾಪೌರರಾದ ಹೀನಾ ಬೇಗಂ ಅವರನ್ನು ಬಡಾವಣೆಯ ಜನತೆ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಬಡಾವಣೆ ಅಧ್ಯಕ್ಷರಾದ ಮೋನಪ್ಪ ಬಡಿಗೇರ್, ಕಾರ್ಯಕ್ರಮದ ರೂವಾರಿಗಳಾದ ದೇವೇಂದ್ರಪ್ಪ ತೋಟನಹಳ್ಳಿ, ಗುರುರಾಜ್ ಕುಲಕರ್ಣಿ, ಅಕ್ಕಮ್ಮ, ಮುಖಂಡರಾದ ಅಶೋಕ್ ಶಾಪುರ್ಕರ್, ಶೀತಲ್ ಸಿಂಗ್ ಠಾಕೂರ್, ಭೀಮು ಶಾಪುರ್ಕರ್, ರೇವಣಸಿದ್ಧ ಹೂಗಾರ್, ಮನೋಹರ್ ಪ್ಯಾಟಿ, ಮಹಾಂತೇಶ್ ಸ್ವಾಮಿ, ಹನುಮಂತಪ್ಪ ಸೇಡಂಕರ್, ಧರ್ಮಸಿಂಗ್ ಠಾಕೂರ್, ಶಿವುಗೌಡ ಸೇರಿದಂತೆ ಬಡಾವಣೆಯ ಅನೇಕರು ಭಾಗವಹಿಸಿದ್ದರು.
ಮೂಡಾ ಹಗರಣ ಇಟ್ಟುಕೊಂಡು ಸಿದ್ದರಾಮಯ್ಯ ಅವರ ತೇಜೋವಧೆ ಮಾಡಲು ಬಿಜೆಪಿ ಜೆಡಿಎಸ್ ನಾಯಕರು ಪಾದಯಾತ್ರೆಯ ಡ್ರಾಮಾ ಮಾಡುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಡಿಜಿ ಸಾಗರ್ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೈತ್ರಿ ವಿಪಕ್ಷಗಳು ಒಬ್ಬ ಹಿಂದುಳಿದ ನಾಯಕನನ್ನು ಟಾರ್ಗೆಟ್ ಮಾಡಿಕೊಂಡು ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಆರೋಪ ಮಾಡಿ ಸರ್ಕಾರ ಅಸ್ಥಿರಗೊಳಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದ ಅವರು, ಪಾದಯಾತ್ರೆ ಕೈಬಿಡದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಾದ್ಯಂತ ಜನಾಂದೋಲನ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಇವತ್ತಿನ ಪತ್ರಿಕಾಗೋಷ್ಠಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಡೀತಕ್ಕಂಥ ಕೆಲವು ದಿವಸಗಳಿಂದ ವಿದ್ಯಮಾನ ಬಗ್ಗೆ ಇಡೀ ನಾಡಿನ ಜನತೆಗೆ ಮತ್ತು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಇವತ್ತು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಳೆದ 40 ವರ್ಷಗಳಿಂದ ಶೋಷಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಕೃಷಿ ಕಾರ್ಮಿಕರ, ಕೂಲಿ ಕಾರ್ಮಿಕರ ಮತ್ತು ಎಲ್ಲ ಬಡವರ ಪರವಾಗಿ ಡೆಮೋಕ್ರೆಟಿಕ್ ಆಗಿ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. 40 ವರ್ಷಗಳಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇರಲಾರ್ದಂಥ ಒಳ್ಳೆಯ ಆಡಳಿತ ನೀಡಿರ್ತಕ್ಕಂಥ ಒಬ್ಬ ಮುತ್ಸದಿ, ಒಬ್ಬ ಬದ್ಧತೆ ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರ ಒಂದು ವಿಚಾರ ತಗೊಂಡು ಮತ್ತು ಬಹುಮತ ಹೊಂದಿರತಕ್ಕಂಥ 136 ಶಾಸಕರು ಹೊಂದಿರತಕ್ಕಂಥ ಒಂದು ಸ್ಥಿರವಾಗಿರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಲುಕ್ಕೋಸ್ಕರವಾಗಿ ಮತ್ತು ಅವರ ವೈಯಕ್ತಿಕವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ತೇಜವಜ ಮಾಡಲಿಕ್ಕಾಗಿ ಮತ್ತು ಹಿಂದುಳಿದ ವರ್ಗದ ಒಬ್ಬ ನಾಯಕ 2 ಸಲ ಮುಖ್ಯಮಂತ್ರಿಯಾಗಿ ಯಶಸ್ವಿ ಆದನು ಅಂತಕ್ಕಂಥ ಹೊಟ್ಟೆ ಕೆಚ್ಚಲಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಈ ಕೆಲವು ದಿವಸಗಳ ಹಿಂದೆ ಬೆಂಗಳೂರಿನಿಂದ ಮೈಸೂರಿಗೆ ಏನು ಹೊಸ ಡ್ರಾಮಾನ ಪ್ರಾರಂಭ ಮಾಡಿರ್ತಕ್ಕಂಥವರು ಭ್ರಷ್ಟಾಚಾರಿಗಳೇ ಭ್ರಷ್ಟಾಚಾರದ ಬಗ್ಗೆ ಹೇಳಿಕೆ ಹೋಗ್ತಕ್ಕಂಥದ್ದು ಒಂದು ಅಪಹಾಸ್ಯಕ್ಕೀಡಾಗಿದ್ದಾರೆ. ವಿಶೇಷವಾಗಿ ಮೂಡಾದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಿದ್ದರಾಮಯ್ಯರಿಂದ ಲ್ಯಾಪ್ಸಸ್ ಆಗಿಲ್ಲ. ಆದರೂ ಕೂಡ ಆ ಒಂದು ಮೂಡ ವಿಷಯವನ್ನು ತೆಗೆದುಕೊಂಡು ಒಂದೇ ಒಂದು ಪಾಯಿಂಟ್ ಪ್ರೋಗ್ರಾಮ್ ಅಂತಂದರೆ ಸಿದ್ದರಾಮಯ್ಯನವರ ತೇಜವಜ ಮಾಡಬೇಕು, ಅವರ ಚಾರಿತ್ರೆಯನ್ನು ಹರಣ ಮಾಡಬೇಕು, ಮತ್ತು ಅವರ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಮತ್ತು ಹಿಂದಿನ ಭಾಗಲಿಂದೇ ನಾವೇ ಅಧಿಕಾರನ ಹಿಡಿಬೇಕು ಅಂತಕ್ಕಂಥ ಅಧಿಕಾರಿ ಹಪಾಪಿಗಳಾಗಿರ್ತಕ್ಕಂಥ BJP JDSನವರು ಕೂಡಿಕೊಂಡು ಇದೊಂದು ಹೊಸ ಢೋಂಗಿ ನಾಟಕವನ್ನು ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ BC ವಾಲಿ, ಸುರೇಶ್ ಹಾದಿಮನಿ, SP ಸುಳ್ಳದ್, SS ಶಂಕರ್, ಪ್ರೊಫೆಸರ್ ಅಂಬಣ್ಣ, ಜೀವಣಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಮಲಾನಗರದಲ್ಲಿ ಅದ್ಧೂರಿಯಾಗಿ ಜರುಗಿದ ಶರಣ ಬಸವೇಶ್ವರ ಜಾತ್ರೆ ಮಹೋತ್ಸವ, HKE ಸ್ಟೈಫಂಡ್ ಆರೋಪ ಸುಳ್ಳು, ನಗರದಲ್ಲಿ ಉದಯಕುಮಾರ್ ಸ್ಪಷ್ಟನೆ. ಬಾಲಕಿ ಮೇಲೆ ನಾಯಿ ದಾಳಿ, ಬಾಲಕಿಯ ಆರೋಗ್ಯ ವಿಚಾರಿಸಿದ ಕ್ರಾಂತಿವೀರ ಬೆಳವಾಡಿ ವಡ್ಡರ್ ಎಲ್ಲಣ್ಣ ಸೇನೆ ಮುಖಂಡರು. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.
ವಾರ್ತೆಗಳಿಗೆ ಸ್ವಾಗತ. ನಗರದ ಕಮಲಾನಗರದಲ್ಲಿರುವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ, ನೂತನ ಶಿಖರ ಹಾಗೂ ಕಳಸಾರೋಹಣ ಪುರಾಣ ಮಹಾಮಂಗಲ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಹೊರವಲಯದ ತಾಜ್ ಸುಲ್ತಾನ್ಪುರ ಬಳಿಯ ಕಮಲಾನಗರದಲ್ಲಿರುವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಹಿನ್ನೆಲೆ ಪಲ್ಲಕ್ಕಿ ಮೆರವಣಿಗೆ, ನೂತನ ಶಿಖರ ಹಾಗೂ ಕಳಸಾರೋಹಣ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಬಳಿಕ ನಡೆದ ಶ್ರೀ ಶರಣಬಸವೇಶ್ವರ ಮಹಾಪೂರ್ಣ ಮಂಗಲ ಕಾರ್ಯಕ್ರಮವನ್ನು ವೇದಿಕೆ ಮೇಲಿನ ಶಿವಾಚಾರ್ಯರು ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಗುರುಲಿಂಗಯ್ಯ ಸ್ವಾಮೀಜಿಗಳು ಪುರಾಣ ಕಾರ್ಯಕ್ರಮ ನಡೆಸಿಕೊಟ್ಟರು. ಪರಮಾತ್ಮ ಹೇ ಶಿವನೆ ಶರಣರು, ಕೆಲವೊಂದು ಶರಣರು ಕೊಂಡಾಗ ನೀರು ಹಾಕ್ಯಾರ, ಎದಕ್ಕ ಈ ಮನಸ್ಸಿನ ಚಾಂಚಲ್ಯಕ್ಕ ಮನಸ್ಸು ಓಡಾಡುವುದಕ್ಕ ಶರಣರು ಕಣ್ಣಾಗ ನೀರು ಹಾಕ್ಯಾರ, ಕಣ್ಣಾಗ ನೀರು ಹಾಕ್ಯಾರ ಏನಂತಾರೆ? ಹೇ ಪರಮಾತ್ಮ ಭಗವಂತ ಶರಣ ಬಸವ, ನಿನ್ನ ಚರಿತ್ರೆ ನಿನ್ನ ಪುರಾಣ ಕೇಳಕ್ ಬರ್ಬೇಕಂತೀನಿ, ನನ್ನ ಮನಸ್ಸು ಒಮ್ಮ ಹೋಗಂತದ ಒಮ್ಮ ಬ್ಯಾಡಂತದ, ಹ್ಯಾಂಗ ಮಾಡ್ಲಿ ಅಂತ ತಿಳಿದುಕೊಂಡು ಶರಣರು ಹೇಳ್ತಾರೆ ಏನಂತ, ಮನವೆಂಬ ಮಂಗವು ಎನ ಮಾತ ಕೇಳದು. ಏನ್ ಹೇಳಿದ್ರು? ಮನವೆಂಬ ಮಂಗವು ಎನ ಮಾತ ಕೇಳದು. ಏನ್ ಮಾಡ್ಲೋ ದೇವ, ನಾ ಏನ್ ಮಾಡ್ಲಿ? ಹೇ ಶಿವನೇ ಪರಮಾತ್ಮ, ನಿನ್ನ ಭಜನ ಮಾಡ್ಬೇಕಂತೀನಪ್ಪ, ನಿನ್ನ ಧ್ಯಾನ ಮಾಡ್ಬೇಕಂತೀನಿ, ಮನ ಎತ್ತೆತ್ತೋ ಹೋಗಕತ್ತದ, ಏನೇನೋ ಕೆಡಸಾಕತ್ತದ, ಏನೇನೋ ಒಟಾಳಿ ಮಾಡಕತ್ತದ, ಏನೇನೋ ಸಂತೋಷ ಪಡಕತ್ತದ, ಆದರೆ ಮನಸ್ಸು ನಿನ್ನಲ್ಲಿ ಒಂದಾಗಿ ಸಂತೋಷ ಮಾಡಿಕೊಳ್ಳುವುದು ಮರ್ತು. ನಂತರ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಶರಣಬಸವೇಶ್ವರ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವವಾಗಿದ್ದು ಈ ಭಾಗದಲ್ಲಿ ಅನ್ನದಾಸೋಹ ಶಿಕ್ಷಣ ದಾಸೋಹ ಆರಂಭಿಸಿದ ಮಹಾಪುರುಷರು ಎಂದರು. ನಿಮಗೆ ನಾವು ಭೇಟಿ ಆಗಲಿಕ್ಕಾಗಲ್ಲ, ಯಾರು ಅಣ್ಣರಣ್ಣವ್ರಿಗೆ ರಾಜು ಭೇಟಿ ಆಗಲಿಕ್ಕಿಲ್ಲ, ರಾಜು ಅಣ್ಣರಣ್ಣ ಬಿಟ್ಕೊಳ್ತಾರೆ, ಅದು ತಾನಾಜಿಗೆ ಅಣ್ಣ ರಾಜು ಭೇಟಿ ಆಗಲಿ, ಹಿಂಗೆ ಒಬ್ರಿಗೊಬ್ರು ದಿನನಿತ್ಯ ಬೆಳಗಾದ್ರೆ ತಮ್ಮ ತಮ್ಮ ಕೆಲಸದಲ್ಲಿ ತಮ್ಮ ತಮ್ಮ ಮನೆ ಕೆಲಸದಲ್ಲಿ ಬಿಜಿ ಆಗಿದ್ರಿಂದ ಒಬ್ರಿಗೊಬ್ರು ಕಲ್ತು ಒಂದು ಪ್ರೀತಿ ಬಾಂಧವ್ಯ ಹಂಚ್ಕೊಳ್ಕಾಗಲ್ಲ. ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಹಾಗೂ ವರ್ಷದಲ್ಲಿ ಎರಡು ಬಾರಿ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಪ್ರೀತಿ ಬಾಂಧವ್ಯ ಒಂದು ಬೆಳೀತದೆ ಎಲ್ಲರಿಗೆ, ಎಲ್ಲರೂ ಕಲೀಲಿಕ್ಕೊಂದು ಇಂಥ ಒಂದು ಧಾರ್ಮಿಕ ಸಭೆ ಒಂದು ಒಂದು ದೇವರ ಒಂದು ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂಥ ಒಂದು ಕಾರ್ಯಕ್ರಮದಿಂದ ಒಂದು ಬಡಾವಣೆಯಲ್ಲೂ ಒಂದು ಪ್ರೀತಿ ಬಾಂಧವ್ಯ ಬೆಳೀತದೆ. ಇಂಥ ಕಾರ್ಯಕ್ರಮ ಆಗಬೇಕು, ಆಗಲಿಂದ ಮಾಡುತ್ತೇನೆ. ಹಾಗೇನೊಂದು ಇಂಥ ಕಾರ್ಯಕ್ರಮದಿಂದ ಭಾಳ ಒಂದು ಹೆಚ್ಚಿನ ಒಂದು ಸಮಾಜ ಒಂದು ಕಟ್ಟಲಿಕ್ಕೂ ಒಂದು ಹೆಚ್ಚಿನ ಒಂದು ಶಕ್ತಿ ಬಂದಂತಾಗ್ತದೆ. ಹಾಗೂ ಎಲ್ಲ ಸ್ತ್ರೀಗಳು ಕರೆಸಿ ಒಂದು ಅವರ ಆಶೀರ್ವಾದದ ಮೂಲಕ ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಒಂದು ನಡೆಯೋದ್ರಿಂದ ಅಂಥ ಒಂದು ಶ್ರೀ ತಾವರಗಿರಿ ಶ್ರೀಗಳು, ಚಿಣುಗಿರಿ ಶ್ರೀಗಳು ಬದಲಿನಿಂದ ನಮ್ಮ ಬಡಾವಣೆ ಒಂದು ಪಾವನ ಆಗ್ತದೆ. ತದನಂತರ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಶರಣಕುಮಾರ್ ಅಲ್ಲಂಪ್ರಭು ಪಾಟೀಲ್ ಅವರು ಶರಣಬಸವೇಶ್ವರರ ಮಹಿಮೆ ಅಪಾರವಾದದ್ದು ಎಂದು ಅಭಿಪ್ರಾಯಪಟ್ಟರು. ಆಸೆಯಂತೆ ನಾನು ಆ ಶರಣಬಸವೇಶ್ವರಲ್ಲಿ ಬಿಡುಕೊತೀನಿ, ಹಾಗೆ ನಮ್ಮ ತಂದೆಯವರಿಗೂ ಪ್ರಸ್ತಾವ ಮಾಡ್ತೀನಿ. ಕಲ್ಯಾಣ ಮಂಟಪ ಅಂತ ಅಪ್ಪೋರ್ ಆಸೆ ಇದೆ, ಕಲ್ಯಾಣ ಮಂಟಪ ಒಂದೇ ಅಲ್ಲ, ಇದು ಕಲ್ಯಾಣ ಮಂಟಪ ಜೊತೆ ಶಾಲಿನೂ ಆಗ್ಬೇಕಿಲ್ಲಿ, ಎಲ್ಲ ಹುಡುಗರು ಶಾಲಿ ಕಲಿಬೇಕಂತ ನಮ್ಮ ಆಸೆ ಇದೆ. ಅದು ಎಲ್ಲರೂ ಕೂಡಿ ಪೂರ್ವಜನ ಎಲ್ಲರೂ ಒಂದು
ನಾವು ಮಾಡೇ ಮಾಡ್ತೀವ್ರಪ್ಪರಿ, ಕಲ್ಯಾಣ ಮಂಟಪ ಬಂದೇ ಇಲ್ಲ, ಸಂಘಟನೆ ಸಾರಿನೂ ಮಾಡೇ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಇರಬೇಕು, ಸಣ್ಣನ ಆಶೀರ್ವಾದ ಇರಬೇಕು, ಎಲ್ಲನೂ ಮಾಡೋಣಿ. ಪೂರಾ ಸಾಲಿ ಒಂದೇ ಅಲ್ಲ, ಮತ್ತು ಇದು ಏನೇನು ಬೇಕು ನಿಮಗೆ, ರೋಡ ವ್ಯವಸ್ಥೆ ಲೈಟ ಕಂಬ ನೀರು ಎಲ್ಲನೂ ನಿಮ್ಮ ಆಶೀರ್ವಾದ ಇದ್ರೆ ಸಣ್ಣ ಆಶೀರ್ವಾದ ಎಲ್ಲರೂ ಮಾಡೋಣ ಅಂತೇಳಿ. ಸಮಾರಂಭದಲ್ಲಿ ಸಿದ್ದರಾಮ್ ಶಿವಾಚಾರ್ಯರು, ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮೀಜಿ, ಖ್ಯಾತ ಉದ್ದಿಮೆದಾರ ವಿಕಾಶ್ ಆರ್ ಪಾಠಕ್, ಸಂತೋಷ್ ಎಲ್, ಗ್ರಾಮ ಪಂಚಾಯತ್ ಸದಸ್ಯ ಹೊನ್ನಪ್ಪ, ಎಎಸ್ಐ ಜಮಾದಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಎಚ್ಕೆಇ ಶಿಕ್ಷಣ ಸಂಸ್ಥೆಯಲ್ಲಿ ಕೇಳಿ ಬಂದಿರುವ ಸ್ಟೈಫಂಡ್ ಹಗರಣ ಸತ್ಯಕ್ಕೆ ದೂರವಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಉದಯ್ ಕುಮಾರ್ ಚಿಂಚೋಳಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಂಸ್ಥೆಗೆ ಸಂಬಂಧವೇ ಇಲ್ಲ, ವ್ಯಕ್ತಿಗಳು ಸುಳ್ಳು ಆರೋಪ ಮಾಡಿ ನಮ್ಮ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಸ್ಟೈಫಂಡ್ ನಮ್ಮ ಅವಧಿಯಲ್ಲಿ ಬಾಕಿ ಉಳಿಸಿಕೊಂಡಿಲ್ಲ. ಹಿರಿಯ ಮುಖಂಡರಾದ ಬಸವರಾಜ ಭೀಮಳ್ಳಿ ಹಾಗೂ ಶಶಿಲ್ ನಮೋಶಿ ಅವರ ತೇಜೋವಧೆ ಮಾಡಲು ಈ ರೀತಿ ಕುತಂತ್ರ ಮಾಡಿದ್ದಾರೆ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪ್ರತಿಷ್ಠಿತ MRMC ವೈದ್ಯಕೀಯ ಕಾಲೇಜಿನಲ್ಲಿ ಸಂಸ್ಥೆಯ ಅಭಿವೃದ್ಧಿ ಸಹಿಸದ ಕೆಲವು ಜನರು ಮತ್ತು ವೈಯಕ್ತಿಕ ವೈಷಮ್ಯಗಳಿಗೆ ನೀಡಿರುವ ಸುಳ್ಳು ದೂರನ್ನು ಪೊಲೀಸ್ ಇಲಾಖೆ ಪರಿಗಣಿಸಿ ಸಂಸ್ಥೆಯ ಹಿರಿಯ ಸದಸ್ಯರುಗಳಾದ ಶ್ರೀ ಶಶಿಲ್ಜಿ ನಮೋಶಿ, ಶ್ರೀ ಬಸವರಾಜ ಭೀಮಳ್ಳಿ, ಶ್ರೀ ಶರಣಬಸಪ್ಪ ಹರವಾಳ್, ಶ್ರೀ ಡಾಕ್ಟರ್ ಸಾಯಿನಾಥ್ ಆಂದೋಲ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಭಂಡಾರಿರವರುಗಳ ವಿರುದ್ಧ ದಾಖಲಿಸಿರುವ ದೂರಿನ ಕುರಿತು ಸ್ಪಷ್ಟನೆ. ದೂರಿನಲ್ಲಿ ಯಾವುದೇ ಸ್ಪಷ್ಟ ದಾಖಲೆ ಇಲ್ಲದಿರುವುದು ಹಾಗೂ ಸಂಬಂಧಪಟ್ಟ ವಿದ್ಯಾರ್ಥಿಗಳು ದೂರನ್ನು ನೀಡಿರುವುದಿಲ್ಲ. ದುರುದ್ದೇಶಪೂರ್ವಕವಾಗಿ ಈ ದೂರನ್ನು ತರಾತುರಿಯಲ್ಲಿ ದಾಖಲಿಸಿದ್ದು ಸಂಸ್ಥೆಗೆ ಮಸಿ ಬೆಳೆಯುವ ಕಾರ್ಯ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಸಮಾಜದ ಹಿರಿಯ ವ್ಯಕ್ತಿಗಳಾದ ನಾಲ್ಕು ಬಾರಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಈ ಭಾಗದ ಬಹುದೊಡ್ಡ ಸಂಸ್ಥೆಯ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಶ್ರೀ ಬಸವರಾಜ ಭೀಮಳ್ಳಿಯವರ ಮೇಲೆ ಹಾಗೂ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಹೊಂದಿರುವ ವೈದ್ಯರುಗಳ ಹಿಂದಿನ ಡೀನ್ಗಳು ವಿರುದ್ಧ ದೂರು ದಾಖಲಿಸುವ ಮೊದಲು ಕನಿಷ್ಠ ಸತ್ಯತೆಯನ್ನು ಪರಿಶೀಲಿಸಬೇಕಿತ್ತು. ಈ ಹಿಂದೆ ಕಾಲೇಜಿನಲ್ಲಿ ಓದುತ್ತಿದ್ದ 150 ಹೆಚ್ಚು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ನೀಡಿದ್ದಾಗಲೂ ಈ ಹಿಂದಿನ ಮ್ಯಾನೇಜ್ಮೆಂಟ್ ವಿರುದ್ಧ ಕೇಸ್ ದಾಖಲಿಸದೆ ಕುಂಟು ನೆಪ ಹೇಳಿ ಕಳಿಸಿದ್ದು ನಿಮಗೆಲ್ಲ ಗೊತ್ತಿರುವ ವಿಚಾರ. ಆಗ ನೇರವಾಗಿ ವಿದ್ಯಾರ್ಥಿಗಳು ನೀಡಿದ್ದ ದೂರನ್ನೇ ಸ್ವೀಕರಿಸಿದ್ದ ಪೊಲೀಸರು ಈ ವಿಷಯಕ್ಕೆ ಸಂಬಂಧ ಪಡದವರು ನೀಡಿದ್ದ ದೂರನ್ನು ಹೇಗೆ ದಾಖಲಿಸಿದ್ದರು? ದೂರಿನ ಪ್ರಕಾರ 15 ಹಿಂದೆ ನಡೆದ ಘಟನೆಗಳು ಪ್ರಸ್ತಾಪಿಸಿದ್ದು ದೂರುದಾರರು ಇಷ್ಟು ದಿನ ಸುಮ್ಮನಿದ್ದು ಈಗ ಈ ದೂರು ದಾಖಲಿಸಿರುವುದು ನೋಡಿದರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಎಂದು ಸ್ಪಷ್ಟವಾಗುತ್ತದೆ. ಸದರಿ ದೂರುದಾರರು ಸಂಸ್ಥೆಯ ಕಳೆದ ಎಲ್ಲ ಸದಸ್ಯರ ಸಾಮಾನ್ಯ ಸಭೆಗಳಲ್ಲಿ ಜನರಲ್ ಬಾಡಿ ಮೀಟಿಂಗ್ ಭಾಗವಹಿಸಿ ಈ ವಿಷಯ ಪ್ರಸ್ತಾಪಿಸಬಹುದಿತ್ತು. ಆದರೆ ಅವರು ದೂರಿನಲ್ಲಿ ಪ್ರಸ್ತಾಪಿಸಿದ್ದ 9 ನಡೆದ ಸಭೆಯಲ್ಲಿ ಮಾತನಾಡಿರುವುದಿಲ್ಲ. ನಂತರದಲ್ಲೂ 6 ಸುಮ್ಮನಿದ್ದು ಈಗ ದೂರು ದಾಖಲಿಸಿರುವುದು ಸಂಸ್ಥೆಯ ಹೆಸರು ಹಾಳು ಮಾಡುವ ಉದ್ದೇಶ ಸ್ಪಷ್ಟವಾಗಿ ಕಾಣುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ರಾಜಾ ಭೀಮಳ್ಳಿ, ಕೈಲಾಶ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇವಸ್ಥಾನಕ್ಕೆ ಹೊರಟಿದ್ದ ಪುಟ್ಟ ಬಾಲಕಿಯ ಮೇಲೆ ಸಾಕು ಬೀದಿ ನಾಯಿ ಮಾರಣಾಂತಿಕ ದಾಳಿ ನಡೆಸಿದ ಘಟನೆ ಕಲಬುರಗಿ ಜಿಲ್ಲೆಯ ಶಹಬಾದ್ ಪಟ್ಟಣದಲ್ಲಿ ನಡೆದಿದೆ. 9 ದೀಪಾಲಿ ನಾಯಿ ದಾಳಿಗೊಳಗಾಗಿ ಗಂಭೀರವಾಗಿ ಗಾಯಗೊಂಡ ಬಾಲಕಿಯಾಗಿದ್ದು, ದೇವಸ್ಥಾನಕ್ಕೆ ಹೋಗುವುದಾಗಿ ಹೇಳಿ ಹೋಗಿದ್ದ ದೀಪಾಲಿ ಮೇಲೆ ಪಕ್ಕದ ಮನೆಯ ಸಾಕು ಬೀದಿ ನಾಯಿ ಏಕಾಏಕಿ ದಾಳಿ ನಡೆಸಿದೆ. ನಾಯಿ ದಾಳಿಯಿಂದ ಬಾಲಕಿಯ ಕಣ್ಣು, ಕಿವಿ, ಹಣೆಗೆ ಗಂಭೀರವಾಗಿ ಗಾಯಗಳಾಗಿವೆ. ಸದ್ಯ ಗಾಯಾಳು ಬಾಲಕಿಯನ್ನು ನಗರದ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಶಹಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ಬೀದಿ ನಾಯಿ ಕಚ್ಚಿ ಗಂಭೀರವಾಗಿ ಗಾಯಗೊಂಡು ಕಲಬುರಗಿಯ ಜಿಲ್ಲೆ ಬಸವೇಶ್ವರ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು, ಆಸ್ಪತ್ರೆಗೆ ಕ್ರಾಂತಿವೀರ ಬೆಳವಡಿ ವಡ್ಡರ್ ಎಲ್ಲಣ್ಣ ಸೇನೆ ಮುಖಂಡರು ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದರು.
ನಗರದ ಬಸವೇಶ್ವರ ಆಸ್ಪತ್ರೆಗೆ ಕ್ರಾಂತಿವೀರ ಬೆಳವಡಿ ವಡ್ಡರ್ ಎಲ್ಲಣ್ಣ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಜಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ಭೇಟಿ ನೀಡಿದ ಮುಖಂಡರು ಗಾಯಾಳು ಬಾಲಕಿ ದೀಪಾಲಿ ಆರೋಗ್ಯ ವಿಚಾರಿಸಿದರು. ಈ ವೇಳೆ ಮಾತನಾಡಿದ ದಲಿತ ಮುಖಂಡ ಸೂರ್ಯಕಾಂತ್ ನಿಂಬಾಳ್ಕರ್ ಅವರು, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದರಿಂದ ನಾಯಿಗಳ ಸ್ಥಳಾಂತರಕ್ಕೆ ಜಿಲ್ಲಾಡಳಿತ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಹಾಗೂ ಬಾಲಕಿ ದೀಪಾಲಿ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಹಾಗೂ ಆಸ್ಪತ್ರೆಯ ಖರ್ಚು ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಎಂದು ಒತ್ತಾಯಿಸಿದರು. ನಿನ್ನೆ ಬೆಳಗ್ಗೆ ಶಹಾಬಾದ್ ನಗರದ ಶರಣನಗರದಲ್ಲಿ ದೀಪಾಲಿಯನ್ನ ಹುಡುಗಿ ಅಂಗಡಿಗೆ ಹೋಗಿ ಬರೋ ಮುಂದೆ ಬೀದಿ ನಾಯಿಗಳು ಮೇಲೆರಿಗೆ ಆಕೆಗೆ ಸಿಕ್ಕಾಪಟ್ಟಿ ಕಚ್ಚಿಬಿಟ್ಟು ಪ್ರಾಣ ಹೋಗೋ ರೀತಿಯಲ್ಲಿ, ಅವಳ ಜೊತೆಗೆ ಯಾರು ಬಿಡ್ಸಕ್ಕೆ ಬಂದರೆ ಅವ್ರಿಗೂ ಕರೆದ ಒಬ್ಬ ಯಜಮಾನ್ರಿಗೆ, ಮತ್ತು ಇನ್ನೊಬ್ಬ ಹುಡುಗಿಗೂ ಕರೆದ, ಮತ್ತು ಶಹಾಬಾದ್ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚದ, ಇದ್ರ ಮೇಲೆ ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥ ಶಹಾಬಾದ್ ನಗರಸಭೆ ಮಾಡಬೇಕು, ಆಯುಕ್ತರು ಮತ್ತು ಅಲ್ಲಿರ್ತಕ್ಕಂಥ ತಹಸೀಲ್ದಾರರು ತೀವ್ರವಾಗಿ ಕ್ರಮ ವಹಿಸಬೇಕು. ಇದೇ ಥರ ಘಟನೆ ಕಲಬುರಗಿ ನಗರದ ಮಿಸ್ಬಾ ನಗರದಲ್ಲಾಗಿತ್ತು 3 ತಿಂಗಳ ಹಿಂದೆ. ನಗರದಲ್ಲಿ ನಾಯಿಗಳ ಹಾವಳಿ ಅಂತೇಳಿ ಪತ್ರಿಕೆಯವರು ಸುದ್ದಿ ಮಾಡಿದರು. ಈ ಹೇಳಿಕೆ ಮತ್ತು ಪತ್ರಿಕೆಗಳ ಎಚ್ಚರಿಕೆ ವಹಿಸಿದ ಮ್ಯಾಗೂ ಸಹಿತ ಜಿಲ್ಲಾಡಳಿತ ಕುಂಭಕರ್ಣ ನಿದ್ದೆ ಮಾಡ್ತಾ ಇದೆ. ಈ ಬೀದಿ ನಾಯಿಗಳ ಮೇಲೆ ನಿಯಂತ್ರಣ ಸಾಧಿಸ್ಲಿಕ್ಕೆ ನಗರ ಸಭೆಗಳು ಮತ್ತು ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆ ಕ್ರಮ ವಹಿಸ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ರೆ, ಇನ್ನು ಈಗ ಹೆಣ್ಮಗಳಿಗೇನು ಈ ಬಾಲಕಿ ಮೇಲಿನ ನಾಯಿ ಕಚ್ಚಿದೆ, ಅವಳ ಒಂದು ಪರಿಹಾರಕ್ಕಾಗಿ 5 ಲಕ್ಷ ಜಿಲ್ಲಾಡಳಿತ ಕೊಡಬೇಕು. ಜೊತೆಗೆ ಇಡೀ ಜಿಲ್ಲಾದ್ಯಂತ ಇರ್ತಕ್ಕಂಥ ನಗರ ಪ್ರದೇಶದಲ್ಲಿರ್ತಕ್ಕಂಥ ನಾಯಿಗಳ ಹಾವಳಿ ತಡೆಯಲಿಕ್ಕೆ ತೀವ್ರವಾಗಿ ಕ್ರಮ ಕೈಗೊಳ್ಳಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು. ಇಲ್ಲ ಅಂತಂದ್ರೆ ಮುಂದೆ ಆಗೋ ಘಟನೆಗೆ ನೇರವಾಗಿ ಅವ್ರ ಮೇಲೆ ಪ್ರಕರಣ ಆಗಬೇಕಾಗ್ತದೆ, ಡೆಪ್ಟಿ ಕಮಿಷನರ್ ಗುಲ್ಬರ್ಗ, ಜಿಲ್ಲಾ ಉಸ್ತುವಾರಿಗಳ ಮ್ಯಾಗ. ಅದಕ್ಕೆ ನಾವು ನಮ್ಮ ಸಮುದಾಯದ ವತಿಯಿಂದ ಒತ್ತಾಯ ಮಾಡಿದ್ರೆ ಅಂತಂದ್ರೆ, ಇವತ್ತಲ್ಲಿ ನೋಡಿ ಯಾರೋ ಬಿಡಿಸ್ಕೊಂಡ್ಬಿಟ್ರು, ಇಲ್ಲಾದರೆ ಅದು ಆ ನಾಯಿ ಚಿಂದಿ ಮಾಡಿಬಿಡ್ತಿತ್ತು ಆ ಬಾಲಕಿಗೆ. ಅದಕ್ಕೆ ಇವತ್ತು 2 ದಿವಸ ಆಯಿತು ಇಲ್ಲಿ ನಾವು ಅಡ್ಮಿಟ್ ಮಾಡಿದ್ವಿ ಸ್ನೇಹನ ಹುಡುಗಿಗೆ, ದೀಪಾನ ಹುಡುಗಿಗೆ. ಆದರೆ ಅಲ್ಲಿರ್ತಕ್ಕಂಥ ಪುರಸಭೆ ಅಧಿಕಾರಿಗಳಾಗಲಿ ಅಲ್ಲಿರ್ತಕ್ಕಂಥ ತಹಸೀಲ್ದಾರಾಗಲಿ ಮತ್ತೊಬ್ಬರಲ್ಲಿ ಯಾರೂ ಬಂದು ಭೇಟಿಯಾಗಿಲ್ಲ. ಅದಕ್ಕೆ ತುರ್ತಾಗಿ ಇಲ್ಲಿ ಏನು ವೆಚ್ಚ ಆಗ್ತದೆ ಸರ್ಕಾರ ಆಸ್ಪತ್ರೆ ಅದು ಸಹಿತ ಸರ್ಕಾರ ತುಂಬಬೇಕು ಮತ್ತು ಅವರಿಗೆ ಪರಿಹಾರ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಗುಂಡಪ್ಪ ಸಾಳಂಕೆ, ರಾಮಯ್ಯ ಪೂಜಾರಿ, ಸಿದ್ದರಾಮ್ ದಂಡಗುಂಡ್ಕರ್, ಲಕ್ಷ್ಮಣ್ ಕೋಡ್ಲಿ, ಸುರೇಶ್ ಕುಶಾಲ್ಕರ್, ಕೃಷ್ಣ ಕುಶಾಲ್ಕರ್, ನಾಗೇಶ್ ಕುಶಾಲ್ಕರ್, ಪರಶುರಾಮ್ ಮಾಡಳ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಾವು ಹಾಲು ಕುಡಿಯುವುದಿಲ್ಲ, ಹಾವಿಗೆ ಹಾಲು. ಬಸವ ಪಂಚಮಿ ಆಚರಿಸಲು ನಗರದಲ್ಲಿ ಶಿವರಂಜನ್ ಸತ್ಯಂಪೇಟೆ ಕರೆ. ನೂತನ ಮೇಯರ್ ಯಲ್ಲಪ್ಪ ನಾಯ್ಕೋಡಿಗೆ ಉದಯನಗರ ಬಡಾವಣೆ ಜನರಿಂದ ಸನ್ಮಾನ. ಮೂಡಾ ಹಗರಣ ಸತ್ಯಕ್ಕೆ ದೂರವಾಗಿದೆ, ಡಿಜಿ ಸಾಗರ್ ಆರೋಪ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್. ದೇವಾನಂದ್ ಸಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.